ಬಹಳ ಅಸಹ್ಯ ಆಗುತ್ತೆ. ಆ ವರದಿಗಳನ್ನು ನೋಡಿದರೆ, ಆ ಟಿ ವಿಗಳಲ್ಲಿ ಬರುವಂಥ ಸುದ್ದಿಗಳನ್ನು ನೋಡಿದರೆ, ಒಬ್ಬ ಭಾರತದ ಪ್ರಧಾನಿಯ ಮಕ್ಕಳು ಮೊಮ್ಮಕ್ಕಳು ಹಿಡಿದ ದಾರಿಗಳು ಯಾವುದು ಅಂತೇಳಿ. ಇವತ್ತು ರಮಾಬಾಯಿ ಅಂಬೇಡ್ಕರ್ ಪುಸ್ತಕ ಬಿಡುಗಡೆ ಆಗಿದೆ. ಬಹಳ ಚೆನ್ನಾಗಿ ಪುಸ್ತಕ ಬಂದಿದೆ. ಬಹಳ ಚಂದ ಅಂದರೆ ಕೆಲವರು ಬರೀ ಆಕರ್ಷಕವಾಗಿದೆ, ಕವರ್ ಪೇಜ್ ಹಿಂಗಿದೆ ಅಂತ ವರ್ಣಿಸಿ ಬಿಡೋ ಒಂದು ಪದ್ಧತಿ ಕೂಡ ನಮ್ಮಲ್ಲಿ ಉಂಟು. ಆದರೆ ಒಳಗಡೆ ತೆಗೆದು ನೋಡಿದರೆ ಅಷ್ಟೇ ಚೆನ್ನಾಗಿರುವ ಲೇಖನಗಳು ಅದರಲ್ಲಿ ಕಂಡು ಬರುತ್ತೆ. ಹಿರಿಯರ ಲೇಖಕರುಗಳದೆಲ್ಲ ಸೇರಿ ಒಂದು ಭಾಗ ಮಾಡಿದ್ದಾರೆ. ಕಿರಿಯ ತಲೆಮಾರು ರಮಾಬಾಯಿ ಅಂಬೇಡ್ಕರ್ ಬಗ್ಗೆ ಹೇಗೆ ಚಿಂತನೆ ಮಾಡುತ್ತೆ ಅನ್ನೋದನ್ನು ಒಂದೊಂದು ಭಾಗ ಮಾಡಿದ್ದಾರೆ. ಹೆಚ್ ಟಿ ಪೋತೆಯವರ ಒಂದು ಕಾದಂಬರಿ ಒಂದು ಭಾಗ ಇದೆ. ಆಮೇಲೆ ಇವತ್ತು ಪ್ರದರ್ಶನ ಆಗ್ತಾ ಇರುವಂತಹ ನಾಟಕ, ಸಿದ್ದರಾಮ ಕಾರ್ಣಿಕ್ ಅವರು ಬರೆದಂತಹ ಮಿಸಸ್ ಅಂಬೇಡ್ಕರ್, ಈ ನಾಟಕವನ್ನು ಅವರು ಬರೆದಿದ್ದಾರೆ. ಒಟ್ಟು ರಮಾಬಾಯಿ ಬಗ್ಗೆ ಅಧ್ಯಯನ ಮಾಡೋರಿಗೆ ಈಗ ಲಭ್ಯವಿರುವ ಎಷ್ಟು ಮಾಹಿತಿಗಳಿದೆಯೋ ಅದೆಲ್ಲವೂ ಕೂಡ ಪುಸ್ತಕದಲ್ಲಿ ಸಿಕ್ಕುತ್ತೆ ಅಂಥೇಳಿ ಈ ಥರದ ಒಂದು ಸೋರ್ಸನ್ನು ಅವರು ರೆಡಿ ಮಾಡಿ ಅಶ್ವಿನಿ ಅವರು ಕೊಟ್ಟಿರೋದು ಬಹಳ ಖುಷಿಯ ಸಂಗತಿ ಅಂಥೇಳಿ. ಅಶ್ವಿನಿ ಅದನ್ನು ಮಾಡಲೇಬೇಕು ಅಂತೇನಿರಲಿಲ್ಲ. ಆದರೆ ನಮ್ಮ ವಿಚಾರಗಳು, ನಮಗೆ ಆಸಕ್ತ ವಿಚಾರಗಳು, ನಮ್ಮನ್ನು ಕಾಡುವಂತಹ ವಿಚಾರಗಳು ಈ ಥರದ ಕೆಲಸಗಳನ್ನು ಮಾಡೋದಕ್ಕೆ ನಮಗೆ ಆಗಾಗ ಪ್ರೇರೇಪಣೆ ಕೊಡ್ತಾ ಇರುತ್ತೆ. ಹಾಗಾಗಿ ಯಾವುದೇ ಫಲಾಪೇಕ್ಷೆ ಇಲ್ಲದೆ ಕೆಲಸವನ್ನು ಅವರು ಮಾಡಿದ್ದಾರೆ. ಹಾಗಾಗಿ ಬಹಳ ಅವ್ರ ಬಗ್ಗೆ ನನಗೆ ಖುಷಿ ಅನಿಸುತ್ತೆ ಅನ್ನುವಂಥದ್ದು. ಅಂಬೇಡ್ಕರ್ ಬಹುದೊಡ್ಡ ಚೈತನ್ಯ. ಅಂಬೇಡ್ಕರ್ ಬಗ್ಗೆ ನಾನಾ ರೀತಿಯ ಚರ್ಚೆಗಳು ನಡೀತಾ ಇರೋದನ್ನು ನಾವು ಗಮನಿಸ್ತಾ ಇದ್ದೀವಿ. ಒಂದು ಕಡೆ ಇತ್ತೀಚೆಗೆ ಸಂವಿಧಾನದ ಬಗ್ಗೆ ನಡೀತಾ ಇರುವಂತಹ ಚರ್ಚೆಗಳು, ಸಂವಿಧಾನವನ್ನು ತಿದ್ದುಪಡಿ ಮಾಡಬೇಕು ನಾವು ಮಾತುಗಳು, ಇದೆಲ್ಲದರ ಜೊತೆ ಜೊತೆಯಲ್ಲೇನೆ ಅಂಬೇಡ್ಕರನ್ನು ಮತ್ತೆ ಮತ್ತೆ ಚರ್ಚೆ ಮಾಡುವಂತಹ ಒಂದು ಸಂದರ್ಭದಲ್ಲಿ ನಾವು ಇದ್ದೀವಿ. ಅಂಬೇಡ್ಕರ್ ಬಗ್ಗೆ ಹೇಳೋದಾದರೆ, ಸಿದ್ದಲಿಂಗಯ್ಯ ನಮ್ಮ ದಲಿತ ಕವಿ ಸಿದ್ದಲಿಂಗಯ್ಯ ಅವರ ನಮ್ಮ ಮೇಷ್ಟ್ರು, ಅವರು ಬರೆದಂತಹ ಅಂಬೇಡ್ಕರ್ ಬಗ್ಗೆ ಬರೆದ ಪದ್ಯ ನನಗೆ ತುಂಬ ಇಷ್ಟದ ಒಂದು ಪದ್ಯ. ಆಕಾಶದುದ್ದಕ್ಕೂ ಹರಡಿದ ಆಲದ ಮರ ಅನ್ನೋ ಒಂದು ಕಲ್ಪನೆಯನ್ನು ಕೊಡ್ತಾರೆ. ಮಳೆಯನೇಕೆ ತಾರಲಿಲ್ಲ, ಗುಡುಗು ಸಿಡಿಲು ಅಷ್ಟೇ, ಈ ಥರದ ಹಲವಾರು ಪ್ರಶ್ನೆಗಳನ್ನು ಅಂಬೇಡ್ಕರ್ ಅಂತಹ ಚೈತನ್ಯಕ್ಕೆ ಸಿದ್ದಲಿಂಗಯ್ಯ ಅವರಲ್ಲಿ ಪ್ರಶ್ನೆ ಮಾಡ್ತಾ ಹೋಗ್ತಾರೆ. ನಿರೀಕ್ಷಿತ ಮಟ್ಟದಲ್ಲಿ ನಿರೀಕ್ಷಿತ ಬದಲಾವಣೆಗಳು ಆಗಲಿಲ್ಲ ಅನ್ನೋ ಒಂದು ಪ್ರಶ್ನೆ ಅದರಲ್ಲಿ ಕಂಡುಬರುತ್ತೆ ಅನ್ನುವಂಥದ್ದು. ಇಂತಹ ದೊಡ್ಡ ಆಲದ ಮರದ ಸಂಗಾತಿಯಾಗಿದ್ದಂತಹ ರಮಾಬಾಯಿ ಬದುಕು ಹೇಗಿತ್ತು, ಹೇಗೆ ನಡೆಯಿತು? ಸುಮಾರು 9 ವರ್ಷಕ್ಕೆ ಮದುವೆ ಆದಾಗ, ಅವ್ರಿಗೆ ಮದುವೆ ಆದಾಗ 9 ವರ್ಷ, ಅಂಬೇಡ್ಕರ್ಗೆ ಒಂದು 15 ವರ್ಷ. ಈ ಒಂದು ಬಾಲ್ಯ ವಿವಾಹದಲ್ಲಿ ಮದುವೆ ಆದಂತಹ ಜೋಡಿ ಹೇಗೆ ಜೀವನವನ್ನು ಕಳೆಯಿತು? ಬಹುತೇಕ ಅಂಬೇಡ್ಕರ್ ಅವರ ಬದುಕು ವಿದ್ಯಾಭ್ಯಾಸದಲ್ಲೇ ಕಳೆಯುತ್ತೆ. ಅಮೇರಿಕಾ ಮತ್ತು ಲಂಡನ್, ಈ ರೀತಿ ಬೇರೆ ಬೇರೆ ದೇಶಗಳಿಗೆ ಅವರು ವಿದ್ಯಾಭ್ಯಾಸಕ್ಕೆ ಹೋಗ್ತಾರೆ. ಆ ಸಂದರ್ಭದಲ್ಲಿ ಈಕೆ ಇಡೀ ಕುಟುಂಬವನ್ನು ಹೇಗೆ ನಿರ್ವಹಿಸಿದ್ಲು? ಮಾವ ಇರ್ತಾರೆ, ಮಾವ ತೀರೋಗ್ತಾರೆ, ಮೈದುನ ಕುಟುಂಬದಿಂದ ಹೊರಗಡೆ ಹೋಗ್ತಾರೆ, ತನ್ನ ತಂಗಿ ಮತ್ತು ತನ್ನ ತಮ್ಮನನ್ನು ತನ್ನ ಕುಟುಂಬದಿಂದ ಒಟ್ಟಿಗೆ ಕರ್ಕೊಂಬಂದಿರ್ತಾರೆ ರಮಾಬಾಯಿ. ಆ ಕುಟುಂಬ ಮತ್ತು ತನ್ನ ಮಕ್ಕಳು, ಈ ಇಡೀ ಒಂದು ದೊಡ್ಡ ಸಂಸಾರವನ್ನು ಅಕ್ಷರ ಕಲಿದೆ ಇರುವಂತಹ, ದುಡಿಮೆ ಗೊತ್ತಿಲ್ಲದೆ ಇರುವಂತಹ ಆ ಹೆಣ್ಣು ಮಗಳು ಹೇಗೆ ಪೊರಲು ಅನ್ನೋದೇ ಬಹುದೊಡ್ಡ ಒಂದು ವಿಸ್ಮಯ ಅಂಥೇಳಿ. ಸಾಮಾನ್ಯವಾಗಿ ರಮಾಬಾಯಿ ಮಾತ್ರ ಅಲ್ಲ, ನಮ್ಮ ಒಂದು ಗ್ರಾಮೀಣ ಪ್ರದೇಶಗಳಾಗ್ಬೋದು, ಕಷ್ಟದ ಸಂದರ್ಭದಲ್ಲಿ ಬದುಕುವಂತಹ ಹಲವಾರು ಕುಟುಂಬಗಳನ್ನು ನೀವು ಗಮನಿಸಿ, ವಿದ್ಯಾಭ್ಯಾಸ ಇಲ್ದಿದ್ರೂ ಕೂಡ ಇಡೀ ಕುಟುಂಬವನ್ನು ಕೂಲಿನಾಲಿ ಮಾಡ್ತಾನೋ ಅಥವಾ ತಮಗೆ ತಿಳಿದಿರುವಂತಹ ವಿದ್ಯೆಗಳಿಂದಲೋ ಇಡೀ ಕುಟುಂಬವನ್ನು ಪೊರೆಯುವಂತಹ ಹಲವಾರು ಹೆಣ್ಣುಮಕ್ಕಳು ನಮ್ಮಲ್ಲಿದ್ದಾರೆ. ಅದರಲ್ಲಿ ರಮಾಬಾಯಿ ಯಾಕೆ ನಮಗೆ ಮುಖ್ಯ ಆಗ್ತಾರೆ ಅಂದರೆ, ಅಂಬೇಡ್ಕರ್ ಅಂತಹ ಒಂದು ದೊಡ್ಡ ಚೇತನವನ್ನು ಭಾರತಕ್ಕೆ ಒಂದು ದೊಡ್ಡ ಕೊಡುಗೆಯಾಗಿ ಕೊಟ್ಟಂತಹ ಆಕೆ ತೆರೆಮರೆಯ ಹಿಂದೆ ನಿಂತು ಮಾಡಿದ ಕೆಲಸಗಳೇನು, ಹೇಗೆ ಅದನ್ನು ತನ್ನ ಕರ್ತವ್ಯ, ಕುಟುಂಬ ತನ್ನ ಕರ್ತವ್ಯ, ತನ್ನ ಯಾವ ಕುಟುಂಬದ ತೊಂದರೆಗಳು ಅಂಬೇಡ್ಕರಿಗೆ ತಲುಪಬಾರದು ಅನ್ನೋ ರೀತಿಯಲ್ಲಿ ಆಕೆ ಹೇಗೆ ಆ ಒಂದು ಕಠಿಣ ತಪಸ್ಸನ್ನಾಗಿ ಬದುಕನ್ನು ತಗೊಂಡು ಆಕೆ ನಡೆಸ್ತಾಳೆ ಅನ್ನುವಂಥದ್ದು. ತುಂಬ ಸರಳವಾದ ನೇರವಾದ ಮಾತುಕತೆಯ ಬಡತನದ ಬದುಕಿನ, 5 ಮಕ್ಕಳ ಸಂತಾನದಲ್ಲಿ ಕೇವಲ ಯಶವಂತ ಅನ್ನೋ ಒಂದು ಮಗ ಮಾತ್ರ ಉಳ್ಕೊಂಡು 4 ಮಕ್ಕಳು ಕಾಲಾನುಕಾಲಕ್ಕೆ ಮರಣವಂತ ಹೋಗ್ತಾರೆ, ಈ ರೀತಿ ಗರ್ಭದ ನೋವುಗಳು, ಹೆರಿಗೆ, ಸಂತಾನ, ಸಾವು, ಇದನ್ನೆಲ್ಲವನ್ನು ಆಕೆ ಹೇಗೆ ನಿಭಾಯಿಸಿದ್ಲು ಅನ್ನೋದು ಬಹಳ ಒಂದು ನಾವು ಯೋಚನೆ ಮಾಡಬೇಕಾದಂತಹ ಸಂಗತಿಗಳಿದೆ. ಇತ್ತೀಚೆಗೆ ಹಲವಾರು ಅಧ್ಯಯನಗಳು, ಅದು ಸ್ತ್ರೀವಾದಿ ಆಗಿರ್ಬೋದು ಅಥವಾ ಆಗಿಲ್ಲದೆ ಇರಬಹುದು ಅದು ಬೇರೆ ವಿಷಯ, ಆದರೆ ಪ್ರಸಿದ್ಧ ಪುರುಷರ ಅಥವಾ ಪ್ರಸಿದ್ಧ ನಾಯಕರ ಹೆಂಡತಿಯರ ಬದುಕುಗಳು ಹೇಗಿತ್ತು ಅನ್ನೋ ಚರ್ಚೆಗಳು ಇವತ್ತು ಆರಂಭ ಆಗ್ತಾ ಇದೆ. ಅವರುಗಳ ಆತ್ಮಕಥಾನಕಗಳು ಬರೆಯುವ ಪ್ರಯತ್ನಗಳು ನಡೀತಾ ಇದೆ. ಆತ್ಮಕಥನಗಳನ್ನು ನಿರೂಪಣೆ ಮಾಡುವಂತಹ ಪ್ರಕಾರಗಳು ನಮ್ಮಲ್ಲಿ ಇವತ್ತು ಬರ್ತಾ ಇದೆ. ಬರಗೂರು ರಾಮಚಂದ್ರಪ್ಪ ಅವರು ಕಸ್ತೂರಿಯ ಬಗ್ಗೆ ಬರೆದಂತಹ ಒಂದು ಧಾರಾವಾಹಿ ಸುಧಾದಲ್ಲಿ ಪ್ರಕಟ ಆಯಿತು. ಅದಾದ ನಂತರ ಪುಸ್ತಕ ರೂಪದಲ್ಲೂ ಬದಲಾಯಿತು.
ಅದಾದ ಮೇಲೆ ಎಚ್ ಎಸ್ ಅನುಪಮಾ ಆ ಕಸ್ತೂರಿ ಅವರನ್ನು ಕುರಿತು ಒಂದು ಕಸ್ತೂರಬಾ ಅವರನ್ನು ಕುರಿತು ಒಂದು ಪುಸ್ತಕವನ್ನು ಬರೆದರು. ಇನ್ನೂ ಮುಂದೆ ಹೇಳೋದಾದರೆ ನಾವು ಜ್ಯೋತಿ ಬಾಪುಲೆ ಬಗ್ಗೆ ಹಲವಾರು ಪುಸ್ತಕಗಳು ಬಂದಿದೆ. ಸುಮಾರು 3-4 ವರ್ಷಗಳಿಂದ ಇತ್ತೀಚೆಗೆ ನಾವು ಜ್ಯೋತಿ ಬಾಪುಲೆ ಬಗ್ಗೆ ಮಾತಾಡ್ತೀವಿ. ಅಲ್ಲಿಯವರೆಗೆ ಜ್ಯೋತಿ ಬಾಪುಲೆ ಎಲ್ಲಿದ್ದರು, ಫಾತಿಮಾ ಶೇಖ್ ಎಲ್ಲಿದ್ದರು, ಯಾಕೆ ಇವರೆಲ್ಲ ಅವಗಣನೆಗೆ ಒಳಗಾಗಿದ್ದರು ಅನ್ನೋದು ನನಗೆ ಮತ್ತೆ ಕಾಡ್ತಾ ಇರುತ್ತೆ. ರಮಾಬಾಯಿ ಅವರನ್ನು ಕುರಿತಾಗಿಯೂ ಕೂಡ ಇದು ತಡವಾಗಿಯೇ ಆರಂಭ ಆಗಿದೆ ಅಂಥೇಳಿ ಅದನ್ನು ಅಶ್ವಿನಿ ಮಾಡಿರೋದು ಬಹಳ ಸಂತೋಷದ ವಿಷಯ. ಎಲ್ಲೋ ಸಿಗುವ ಬಿಡಿ ಬಿಡಿ ಎಲ್ಲೋ ಚೂರು ಪಾರು ಸಿಕ್ಕುವಂಥ ಸಂಗತಿಗಳನ್ನು ಸಂಗ್ರಹಿಸಿ ಬಹಳ ತಡವಾಗಿ ಆಗಿದೆ. ಆದರೆ ಇದೊಂದು ರಿಸೋರ್ಸ್ ಬುಕ್ಕಾಗಿ ಮುಂದಿನ ಅಧ್ಯಯನಗಳಿಗೆ ದಾರಿ ಮಾಡಿಕೊಡುತ್ತೆ ಅಂಥೇಳಿ. ಯಾಕೆ ರಮಾಬಾಯಿ ಬಗ್ಗೆ ಹೆಚ್ಚು ಅಧ್ಯಯನಗಳು ನಡೆಯಲಿಲ್ಲ ಅಥವಾ ದಾಖಲೀಕರಣಗಳು ಆಗಲಿಲ್ಲ? ಅಷ್ಟು ಒಂದು ಸಂವಿಧಾನದ ರೂವಾರಿ, ಇಡೀ ಒಂದು ರಾಷ್ಟ್ರದ ನಾಯಕನಾಗಿದ್ದಂತಹ ಅಂಬೇಡ್ಕರ್ ಅವರ ಪತ್ನಿ ಯಾಕೆ ಇಷ್ಟು ಕಾಲದವರೆಗೆ ಕತ್ತಲೆಯಲ್ಲಿ ಉಳಿಬೇಕಾಯಿತು ಅನ್ನುವಂಥದ್ದು. ಅದು ಅಂಬೇಡ್ಕರ್ ಉಲ್ಲೇಖ ಮಾಡಿರುವಂತಹ ಸಂಗತಿಗಳನ್ನೇ ಇಲ್ಲಿ ಬಳಸಿಕೊಂಡು ಹಲವಾರಿರುವ ಪತ್ರಗಳು, ಅವರು ತಮ್ಮ ಪತಿ ಅಂಬೇಡ್ಕರ್ಗೆ ಬರೆದಂತಹ ಪತ್ರಗಳು ಇವುಗಳು, ಮತ್ತು ಬೇರೆ ಬೇರೆ ಸಂದರ್ಭದಲ್ಲಿ ಬಂದ ಸಣ್ಣ ಪುಟ್ಟ ಸಂಗತಿಗಳು, ಅವರು ಒಂದು ಪುಸ್ತಕವನ್ನು ತಮ್ಮ ಹೆಂಡತಿಗೆ ಅರ್ಪಣೆ ಮಾಡ್ತಾರೆ ಕೊನೆಗಾಲದಲ್ಲಿ ಪಾಕಿಸ್ತಾನದ ಬಗ್ಗೆ ಬರೆದ ಒಂದು ಪುಸ್ತಕವನ್ನು, ಈ ವಿಷಯಗಳು. ಆದರೂ ಇದೆಲ್ಲ ಬಹಳ ತಡ ಆಯಿತು. ಒಬ್ಬ ರಾಷ್ಟ್ರ ನಾಯಕನ ಹೆಂಡತಿಯನ್ನು ಕುರಿತು ನಿಧಾನಗತಿಯ ಒಂದು ಅಧ್ಯಯನ ಅಂಥೇಳಿ ನನಗಿದು ಅನಿಸುತ್ತೆ ಅನ್ನುವಂಥದ್ದು. ಸಿದ್ಧಪ್ರಸಿದ್ಧರ ಹೆಂಡತಿಯರ ಬಗ್ಗೆ ಮಾತಾಡಬೇಕಾದ್ರೆ ನನಗೆ ನೆನಪಾಗೋದು ಬಸವಣ್ಣ. ಬಸವಣ್ಣನಿಗೆ ಇಬ್ಬರು ಹೆಂಡತಿಯರು ನಿಮಗೆಲ್ಲರೂ ಗೊತ್ತಿದೆ, ನೀಲಾಂಬಿಕೆ ಮತ್ತು ಗಂಗಾಂಬಿಕೆ. ನೀಲಾಂಬಿಕೆಯನ್ನು ವಿಚಾರಪತ್ರಿ, ವೈಚಾರಿಕ ಪತ್ನಿ ಅಂಥೇಳೇ ಆಕೆಯನ್ನು ಕರೆಯಲಾಗಿರುತ್ತೆ. ಆಕೆ ಎಷ್ಟು ವೈಚಾರಿಕವಾಗಿ ಬೆಳೆದಿರ್ತಾಳೆ ಅಂದರೆ, ಕಲ್ಯಾಣದಲ್ಲಿ ದೊಡ್ಡ ಕ್ರಾಂತಿಯಾದ ನಂತರ ಎಲ್ಲರೂ ಕಲ್ಯಾಣದಿಂದ ಎಲ್ಲ ಶಿವಶರಣರು ಚದರಿ ಹೋಗೋದಕ್ಕೆ ಆರಂಭಿಸ್ತಾರೆ. ಬಸವಣ್ಣ ಕೂಡ ಕೂಡಲ ಸಂಗಮದ ಕಡೆಗೆ ಹೊರಡ್ತಾನೆ ಮತ್ತು ಕಲ್ಯಾಣದ ಬಗ್ಗೆ ಮಾತುಕತೆಗಳು ಬರುತ್ತೆ. ತನ್ನನ್ನು ಕರೆದಂತಹ ಬಸವಣ್ಣನಿಗಳೊಂದು ಮಾತು ಹೇಳ್ತಾಳೆ, ಅಲ್ಲಿರುವ ಕಲ್ಯಾಣ ಇಲ್ಲಿಲ್ಲವೇ ಅಂಥೇಳಿ ಅವನ ಜೊತೆ ಹೋಗೋದಕ್ಕೆ ನಿರಾಕರಿಸ್ತಾಳೆ ಆಕೆ. ಅಂದರೆ ಆ ಕಾಲದಲ್ಲೇನೇ ಈ ರೀತಿ ಒಂದು ವೈಚಾರಿಕವಾಗಿ ದಿಟ್ಟತನವಾಗಿ ಮಾತನಾಡುವಂತಹ ಒಂದು ಶಕ್ತಿಯನ್ನು 12ನೇ ಶತಮಾನ ಮಹಿಳೆಯರಿಗೆ ಕೊಟ್ಟಿತ್ತು ಅನ್ನುವಂಥದ್ದು. ಹಾಗಾಗಿನೇ ವಚನಗಳನ್ನು ನಾವು ಸಂವಿಧಾನದ ರೀತಿಯಲ್ಲಿ ಕರಿತೀವಿ, ಮಹಾಮನೆಯನ್ನು ಪಾರ್ಲಿಮೆಂಟ್ ಅನ್ನೋ ರೀತಿಯಲ್ಲಿ ಮಾತಾಡ್ತೀವಿ. ಇದೆಲ್ಲವೂ ಕೂಡ ಎಲ್ಲೋ ಅಲ್ಲಲ್ಲಿ ಆರಂಭವಾದ ಈ ಚಿಂತನೆಗಳು ಒಂದುಗೂಡಿ ಅಂಬೇಡ್ಕರ್ ಕೈಯಲ್ಲಿ ಹಲವಾರು ರೂಪಗಳನ್ನು ಪಡೀತು ಅನ್ನೋದು ಬಹಳ ಮುಖ್ಯ ಅಂಥೇಳಿ. ಸಾವಿತ್ರಿ ಬಾಪುಲೆಯನ್ನು ಕುರಿತಂತಹ ಒಂದು ಚರಿತ್ರೆಯನ್ನು ನಾವು ಓದಿದಾಗ, ಆಕೆ ಅಕ್ಷರಕ್ಕಾಗಿ ನಡೆಸಿದಂತಹ ಹೋರಾಟಗಳು, ಆಕೆ ಕುಟುಂಬಕ್ಕಾಗಿ ಸಂಸಾರಕ್ಕಾಗಿ ಹೋರಾಟ ನಡೆಸೋದಿಲ್ಲ. ಆಕೆ ಟೀಚರ್ಸ್ ಕಾಲೇಜ್ TCH ಇದನ್ನು ಶಾಖೆಗಳನ್ನು ಆರಂಭಿಸ್ತಾರೆ. ಮಹಿಳೆಯರಿಗೆ, ಹುಡುಗಿಯರಿಗೆ, ಬಾಲಕಿಯರಿಗೆ ಶಾಲೆಗಳನ್ನು ಆರಂಭಿಸ್ತಾರೆ. ಆದರೆ ಬೆನ್ನೆಲುಬಾಗಿ ನಿಂತವರು ಜ್ಯೋತಿ ಬಾಪುಲೆ. ಈ ಇಬ್ಬರ ಜೋಡಿಗಳನ್ನು ನಾವು ಗಮನಿಸಿದಾಗ ಬಹುದೊಡ್ಡ ಜಗತ್ತಿನ ದೊಡ್ಡ ವಿಸ್ಮಯ ಇದು. ಏಕೆಂದರೆ ಸ್ವತಃ ತಾವು ಹೆಂಡತಿಗೆ ಅಕ್ಷರವನ್ನು ಕಲಿಸ್ತಾರೆ, ಆಕೆ ಫಾತಿಮಾ ಶೇಖ್ ಅನ್ನುವಂತಹ ಆ ಥರದ ಹಲವಾರು ಮಹಿಳೆಯರನ್ನು ಸೇರಿಸ್ಕೊಂಡು ಮಹಿಳೆಯರಿಗೆ ವಿದ್ಯಾಭ್ಯಾಸವನ್ನು ಕಲಿಸೋದಕ್ಕೆ ಆರಂಭಿಸ್ತಾರೆ. ಇವು ಬ್ರಿಟಿಷರ ಕಾಲದಲ್ಲಿ ನಡೆದಂತಹ ಒಂದು ಘಟನೆಗಳು. ಇವೆಲ್ಲವೂ ಕೂಡ ಈಗ ಬೆಳಕಿಗೆ ಬರ್ತಾ, ಅಂದರೆ ಅಂತಹ ಪ್ರಯತ್ನಗಳು ಆ ಕಾಲದಲ್ಲಿ ನಡೆದಿದ್ವು ಅನ್ನೋದನ್ನು ನಮಗೆ ಗಮನಕ್ಕೆ ತರುತ್ತೆ ಅಂಥೇಳಿ. ಇಲ್ಲಿ ರಮಾಬಾಯಿ ಅವರು 5 ಮಕ್ಕಳನ್ನು ಎತ್ತು, ಯಶವಂತ ಅನ್ನೋ ಒಂದು ಮಗ, ಆ ಮಗನಿಗೂ ಮತ್ತೆ ಆರೋಗ್ಯ ಅನಾರೋಗ್ಯ ಕಾಡ್ತಾ ಇರುತ್ತೆ. ಈ ರೀತಿ ಅನಾರೋಗ್ಯ ಪೀಡಿತನಾದ ಮಗ ಮತ್ತು 4 ಜನ ಮಕ್ಕಳನ್ನು ಕಳ್ಕೊಂಡು ಆಕೆ ಕುಟುಂಬವನ್ನು ಸಾಗಿಸಿದ್ದು ಒಂದು ಕಷ್ಟದ ಕತೆ ಅಂಥೇಳಿ. ಲಂಡನ್ನಿಂದ ಅಂಬೇಡ್ಕರ್ ಹಿಂದಿರುತ್ತಾರೆ, ಅವರನ್ನು ಸ್ವಾಗತಿಸೋದಕ್ಕೆ ಹಲವಾರು ಜನ ಹೋಗ್ತಾರೆ. ಆದರೆ ಈಕೆಗೆ ಹೋಗಲಿಕ್ಕಾಗೋದಿಲ್ಲ, ದೂರದಲ್ಲಿ ನಿಂತು ಗಂಡ ಬರೋದನ್ನು ಅವರು ನೋಡ್ತಾರೆ. ಆ ನಂತರ ನಿಧಾನವಾಗಿ ಒಂದು ಯಾವುದೋ ಒಂದು ಶಾಲನ್ನು ಹೊದ್ಕೊಂಡು, ಒಳ್ಳೆಯ ಸೀರೆ ಉಡಲಿಕ್ಕೆ ಅವರಿಗೆ ಇರೋದಿಲ್ಲ, ಒಂದು ಶಾಲನ್ನು ಹೊದ್ಕೊಂಡು ಹೋಗಿ ಗಂಡನನ್ನು ಸ್ವಾಗತಿಸ್ತಾರೆ ಅನ್ನೋ ಮಾತು ಬರುತ್ತೆ. ಆ ಸಂದರ್ಭದಲ್ಲಿ ಸಹಸ್ರಬುದ್ಧ ಎನ್ನೋ ಒಬ್ಬ ಪತ್ರಕರ್ತರು ಆಮೇಲೆ ಒಂದು ಪ್ರಶ್ನೆ ಮಾಡ್ತಾರೆ ಆಕೆಗೆ, ಎಲ್ಲರೂ ಆದ ನಂತರ ಕೊನೆಯಲ್ಲಿ ನೀವು ಯಾಕೆ ಹೋಗಿ, ಕೊನೆಯಲ್ಲೇ ಯಾಕೆ ಹೋಗಿ ಅವರಿಗೆ ಹಾರವನ್ನು ಹಾಕಿ ಸ್ವಾಗತಿಸಿದ್ರಿ ಅನ್ನೋ ಒಂದು ಮಾತು ಬರುತ್ತೆ. ಆಗ ಆಕೆ ಎಷ್ಟು ಸಮಚಿತ್ತತೆಯಿಂದ ಮೂತ್ರವನ್ನು ಕೊಡ್ತಾಳೆ ಅಂದರೆ, ಅಂಬೇಡ್ಕರ್ ನನಗೆ ಮನೆಗೆ ಬಂದ ನಂತರ ದಿನನಿತ್ಯ ನೋಡಲಿಕ್ಕೆ ನಂಗೆ ಸಿಗ್ತಾರೆ, ಆದರೆ ನೋಡಲಾಗದ ಜನ ನೋಡಲಿ ಅಂತೇಳಿ ನಾನು ದೂರ ನಿಂತಿದ್ದೆ ಅನ್ನೋ ಒಂದು ಮಾತನ್ನು ಹೇಳ್ತಾಳೆ. ಅಂದರೆ ಆ ರೀತಿಯ ಒಂದು ತಿಳುವಳಿಕೆ, ಒಂದು ವಿವೇಕ ಅಂಬೇಡ್ಕರ್ ಹೆಂಡತಿಗೆ ಇತ್ತು ಅನ್ನೋದು ಬಹಳ ಮುಖ್ಯವಾದಂತಹ ಒಂದು ಸಂಗತಿ ಅಂಥೇಳಿ. ಅಂಬೇಡ್ಕರ್ ಮಹಾನ್ ನಾಯಕನಾಗೋದಕ್ಕೆ ಮತ್ತು ಮಹಾನ್ ರಾಷ್ಟ್ರ ಆಗಲಿಕ್ಕೆ ಇಡೀ ಸಂವಿಧಾನವನ್ನು ರೂಪಿಸೋದಕ್ಕೆ ತಮ್ಮನ್ನು ತಮ್ಮಂತಾವ್ ತೆತ್ಕೊಂಡಿದ್ದು ನಮಗೆಲ್ರಿಗೂ ಕೂಡ ಗೊತ್ತಿದೆ.
ಆದರೆ ರಮಾಬಾಯಿ ಅವರು ಎಂತಹ ಜೀವನವನ್ನು ನಡೆಸ್ತಾ ಇದ್ರು ಅಂದರೆ, ಬೆಳಗಿನ ಜಾವ ಎದ್ದು ಬೆಳಗ್ಗೆ ಬೆಳಗ್ಗೆ ಮನೆ ಬಿಡ್ತಾ ಇದ್ರಂತೆ. ಅಂದರೆ ಕೆಲಸಗಳು ಎಲ್ಲೆಲ್ಲಿ ಸಿಗ್ತಾ ಇದೆ, ಕೆಲಸದ ಕೂಲಿ ಎಲ್ಲಿ ಸಿಕ್ಕತ್ತೆ ಅಂಥೇಳಿ, ಆಮೇಲೆ ಬರಬೇಕಾದ್ರೆ ಸಗಣಿಯನ್ನು ಸಂಗ್ರಹಿಸ್ಕೊಂಡು ಬರ್ತಾ ಇದ್ರಂತೆ. ಬೆಳಗಿನ ಜಾವನೇ ಯಾಕೆ ಹೋಗ್ತಾ ಇದ್ರು ಅಂದರೆ, ಅಂಬೇಡ್ಕರ್ ಅಂತಹ ಒಬ್ಬ ಹಿರಿಯ ಒಬ್ಬ ಮುತ್ಸದ್ದಿ ರಾಜಕಾರಣಿ ಅಥವಾ ಒಬ್ಬ ರೂಬಾರಿಯ ಹೆಂಡತಿ ಮನೆ ಕೆಲಸಕ್ಕೆ ಹೋಗ್ತಾಳೆ ಅನ್ನೋದು ಅಥವಾ ಬೇರೆ ಬೇರೆ ಕೆಲಸಕ್ಕೆ ಹೋಗ್ತಾಳೆ ಅನ್ನೋದು ಜನರಿಗೆ ಗೊತ್ತಾಗದೇ ಇರಲಿ ಅಂಥೇಳಿ ಬೆಳಗಿನ ಜಾವ ಬೆಳಗು ಮೂಡೋದಕ್ಕಿಂತ ಮುಂಚೆನೇ ಹೋಗಿ ಸಗಣಿಯನ್ನು ಸಂಗ್ರಹಿಸ್ಕೊಂಡು ಕೆಲಸ ಮಾಡಿಕೊಂಡು ಮನೆಗೆ ಹಿಂತಿರುಗ್ತಿದ್ರು ಅಂತೇಳಿ. ಹೀಗೆ ಇಂತಹ ಹಿರಿಯ ಚೇತನದ ಹಿಂದೆ ರಮಾಬಾಯಿ ಅವರ ಒಂದು ಎಷ್ಟೊಂದು ಬಲಿದಾನ ಇದೆ, ತ್ಯಾಗ ಇದೆ ಅನ್ನೋದನ್ನು ನಾವು ಗಮನಿಸಬೇಕು ಅನ್ನುವಂಥದ್ದು. ಹೆಚ್ಚು ಕಡಿಮೆ ಭಾರತದ ಹಲವಾರು ಕುಟುಂಬದ ಹೆಣ್ಣುಮಕ್ಕಳು ಹೀಗಿರ್ತಾರೆ ಅನ್ನೋ ಸಂಗತಿಯನ್ನು ನಾನು ಆಗಲೇ ಹೇಳಿದೆ. ಲಂಕೇಶ್ವರ ಅವ್ವ ಕವಿತೆ ಯಾಕೆ ಎಲ್ಲ ಕಾಲಕ್ಕೂ ಉಳಿಯುವಂಥದ್ದು ಅಂದರೆ, ಇಂತಹ ಹಲವಾರು ಅವ್ವಂದ್ರನ್ನು ರಮಾಬಾಯಿ ಅವರನ್ನು ಒಳಗೊಂಡು ಹಲವಾರು ಅವ್ವಗಳನ್ನು ಆ ಕವಿತೆ ಪರಿಚಯಿಸುತ್ತೆ ಅನ್ನುವಂತಹ ಒಂದು ಸಂಗತಿ. ಬಹಳ ನನಗೆ ಮುಖ್ಯವಾಗುವಂಥ ಸಂಗತಿ ಏನಂದರೆ, ನಾವು ಸಾಹಿತ್ಯ ಆಗ್ಬೋದು, ಕಲೆ ಆಗ್ಬೋದು, ರಾಜಕಾರಣ ಆಗ್ಬೋದು, ವ್ಯವಹಾರ ಆಗ್ಬೋದು, ಹಲವಾರು ಪ್ರಸಿದ್ಧರು ಸಕ್ಸಸ್ಫುಲ್ ಆಗಿರುವಂಥ ಹಲವಾರು ವ್ಯಕ್ತಿಗಳು ನಮ್ಮ ನಡುವೆ ಇದ್ದಾರೆ. ಆದರೆ ಅವರ ಕುಟುಂಬವನ್ನು ನೋಡಿದಾಗ, ಕುಟುಂಬಕ್ಕೂ ಅವರಿಗಿರುವ ಸಂಬಂಧಗಳನ್ನು ನೋಡಿದಾಗ ನಮಗೆ ಹಲವಾರು ಪ್ರಶ್ನೆಗಳು ಕಾಡೋದು ಸಹಜ. ಅವರ ನಿರೀಕ್ಷೆಗಳು ಏನಿರುತ್ತೆ ಅಂದರೆ, ನಾವು ನಮ್ಮ ನಮ್ಮ ಕಾಯಕಗಳಲ್ಲಿ ಯಶಸ್ವಿ ಆಗಬೇಕು ಅಂದರೆ, ಸಮಚಿತ್ತತೆಯಿಂದ ಕೆಲಸ ಮಾಡಬೇಕು ಅಂದರೆ, ನಮ್ಮ ಕುಟುಂಬವನ್ನು ನೋಡಿಕೊಳ್ಳುವಂತಹ ಹೆಂಡತಿ ಮತ್ತು ಕುಟುಂಬ ಚೆನ್ನಾಗಿರಬೇಕು ಅಂಥೇಳಿ. ಅಂದರೆ ತಾವು ಸಕ್ಸಸ್ ಆಗೋದಕ್ಕೆ ತಮ್ಮ ಹೆಂಡತಿ ಕುಟುಂಬವನ್ನಾಗಿ ಚೆನ್ನಾಗಿ ನೋಡ್ಕೋಬೇಕು ಅನ್ನೋವಂಥ ನಿಲುವುಗಳು ಬಹಳಷ್ಟು ಇರುತ್ತೆ ನಮ್ಮಲ್ಲಿ. ಆದರೆ ಒಬ್ಬ ಅನಕ್ಷರಸ್ಥ ಮಹಿಳೆಯಾದಂತಹ ರಮಾಬಾಯಿಯನ್ನು ಅಂಬೇಡ್ಕರ್ ಹೇಗೆ ವಿದ್ಯಾಭ್ಯಾಸವನ್ನು ಕಲಿಸಿದರು, ಹೇಗೆ ಆಕೆ ಯೋಚನಾ ವಿಧಾನವನ್ನು ಬದಲಾಯಿಸಿದರು, ಇದೆಲ್ಲ ಒಂದು ದೊಡ್ಡ ಸೋಜಿಗದ ಕಥೆ ಅಂತಲೇ ನನಗೆ ಅನಿಸುತ್ತೆ. ರಾಷ್ಟ್ರ ನಿರ್ಮಾಣದಲ್ಲಿ ನಾಯಕತ್ವವನ್ನು ವಹಿಸಿದಂಥ ಅವರು ಗಂಡನಾಗಿ ಹೇಗೆ ತಮ್ಮನ್ನು ಕಂಡುಕೊಂಡ್ರು, ಒಬ್ಬ ತಂದೆಯಾಗಿ ಹೇಗೆ ಕಂಡುಕೊಂಡ್ರು, ಕುಟುಂಬದ ಜೊತೆಯಲ್ಲಿ ಎಷ್ಟು ಮಟ್ಟಿಗೆ ಅವರಿಗೆ ಭಾಗವಹಿಸ್ಲಿಕ್ಕಾಯಿತು, ಅದರ ಆ ಕೊರತೆಯನ್ನು ರಮಾಬಾಯಿ ಹೇಗೆ ನೀಗಿಸಿದರು ಅನ್ನೋದು, ಇವೆಲ್ಲವೂ ಕೂಡ ಅಧ್ಯಯನಕ್ಕೆ ಬೇಕಾದಂಥ ಸಂಗತಿಗಳು ಅಂಥೇಳಿ. ಇನ್ನೊಂದು ಮುಖ್ಯವಾದಂಥ ವಿಷಯ, ಗಾಂಧಿ ಮತ್ತು ಅಂಬೇಡ್ಕರ್ ಇಬ್ಬರನ್ನು ಕುರಿತು ಚರ್ಚೆಗಳು ಮತ್ತೆ ಮತ್ತೆ ನಮ್ಮಲ್ಲಿ ನಡೀತಾರೆ. ಇದು ಇತ್ತೀಚಿನ ಕಾಲದ ಒಂದು ಹೊಸ ವರಸೆ ಅಂಥೇಳಿ. ಎಲ್ಲೋ ಇದ್ದಂತಹ ನಾಥೂರಾಮ್ ಗುಡ್ಸೆಯನ್ನು ಕರ್ಕೊಬಂದು ದೇವಸ್ಥಾನವನ್ನು ಕಟ್ಟಿ ಅವನನ್ನು ನಾವು ಲೀಡರ್ ಮಾಡಲಿಕ್ಕೆ ಹೊರಟಿರುವಂಥ ಸಂದರ್ಭದಲ್ಲಿದ್ದೀವಿ. ಹಾಗೇನೇ ಗಾಂಧೀಜಿಯನ್ನು ಕುರಿತು ಒಂದು ಪಕ್ಷ ಮಾತನಾಡ್ತಾ ಇರುತ್ತೆ, ಅಂಬೇಡ್ಕರನ್ನು ಕುರಿತು ಇನ್ನೊಂದು ಪಕ್ಷ ಮಾತಾಡ್ತಿರುತ್ತೆ. ಪರಸ್ಪರ ತೆಗಳಿಕೆಗಳು, ಹೀಗಳಿಕೆಗಳು ಎರಡೂ ಕೂಡ ನಡೀತಾ ಇರುತ್ತೆ. ನನಗೆ ಅವಾಗ ಬಹಳ ಬೇಸರ ಆಗುತ್ತೆ. ಮಹಾಭಾರತದ ದೊಡ್ಡ ಎರಡು ಮುಖ್ಯವಾದ ಕಣ್ಣುಗಳು ಅಂದರೆ, ಒಂದು ಗಾಂಧಿ ಮತ್ತು ಅಂಬೇಡ್ಕರ್. ಒಂದು ಕಣ್ಣನ್ನು ಮುಚ್ಚಿದರೆ ಇನ್ನೊಂದು ಕಣ್ಣು ಮಂಕಾಗಿ ಕಾಣಿಸುತ್ತೆ, ನೋಟ ಸ್ಪಷ್ಟವಾಗಿರಲ್ಲ. ಹಾಗಾಗಿ ಈ ಎರಡೂ ಕಣ್ಣುಗಳಿಗೂ ನಮಗೆ ಬಹಳ ಮುಖ್ಯ. ಯಾವುದೇ ಸಂಘಟನೆ ಆಗಲಿ, ಯಾವುದೇ ಒಂದು ದೊಡ್ಡ ಹೋರಾಟ ಆಗಲಿ, ವೈಚಾರಿಕ ಭಿನ್ನತೆಗಳಿರುತ್ತೆ, ಅವರದೇ ಆದಂತಹ ಬದ್ಧತೆಗಳಿರುತ್ತೆ, ಅವರವರ ಬದ್ಧತೆಗಳಿಗೆ ಅನುಗುಣವಾಗಿ ನಾವು ಮಾತಾಡಬೇಕಾಗತ್ತೆ. ಇದೆಲ್ಲವೂ ಧರ್ಮವೇ. ಆದರೆ ಈ ನಾಥೂರಾಮ್ ಗೂಡ್ಸೆ ಅಂಥವರನ್ನು ಮುಂದಕ್ಕೆ ತರೋದಾಗಲಿ, ಗಾಂಧೀಜಿಯನ್ನು ಕೆಳಕ್ಕೆ ಇಳಿಸೋದಾಗಲಿ, ಇವೆಲ್ಲ ಎಷ್ಟು ಮಟ್ಟಿಗೆ ಸರಿ ಅನ್ನೋ ಸಂಗತಿಗಳನ್ನು ಕೂಡ ನಾವು ಸೂಕ್ಷ್ಮವಾಗಿ ಗಮನಿಸಬೇಕು ಅಂಥೇಳಿ ಅನಿಸುತ್ತೆ. ಹೀಗೆ ರಾಷ್ಟ್ರಪಿತ ಗಾಂಧಿ ಒಂದು ಕಡೆ, ಸಂವಿಧಾನದ ರೂವಾರಿ ಇನ್ನೊಂದು ಕಡೆ, ಇವೆರಡೂ ನಮ್ಮ ಭಾರತದ ಬಹುದೊಡ್ಡ ಆಯ್ಕೆಗಳು ಅಥವಾ ಒಂದು ಕಣ್ಣುಗಳು ಅನ್ನೋದನ್ನು ನಾವು ಗಮನಿಸಬೇಕಾಗತ್ತೆ ಅನ್ನುವಂಥದ್ದು. ಅಂಬೇಡ್ಕರ್ ಒಂದು ವೇಳೆ ಇರಲಿಲ್ಲ ಅಂದರೆ, ಅಂಬೇಡ್ಕರ್ ಸಂವಿಧಾನವನ್ನು ರೂಪಿಸಲಿಲ್ಲ ಅಂದರೆ, ನಮ್ಮ ಬದುಕು ಹೇಗೆ ನಡೀತಿತ್ತು? ಸಂವಿಧಾನದ ಜೊತೆ ಜೊತೆಯಲ್ಲೇ ಜೀವಿಸ್ತಲೇ ನಾವು ಇವತ್ತು ಛಿದ್ರವಾಗ್ತಾ ಇರೋದನ್ನು ನಾವು ಗಮನಿಸ್ತಾ ಇದ್ದೀವಿ. ದಿನನಿತ್ಯ ದಲಿತರ ಮೇಲೆ ಅತ್ಯಾಚಾರಗಳು ನಡೀತಾ ಇದೆ, ಮಹಿಳೆಯರ ಮೇಲೆ ಅತ್ಯಾಚಾರ ನಡೀತಾ ಇದೆ. ಈಗ ಪೆನ್ ಡ್ರೈವ್ ಪ್ರಕರಣಗಳು, ಅಂತಹ ಪ್ರಕರಣಗಳು, ಹಲವಾರು ಪ್ರಕರಣಗಳು ಬರ್ತಾ ಇದೆ. ಒಬ್ಬ 33 ವರ್ಷದ ಒಬ್ಬ ಎಂ ಪಿ ವರ್ಷಕ್ಕೆ ಎಷ್ಟು ದಿನಗಳು, 365 ದಿನಗಳಿರುತ್ತೆ, 2,500 ಹೆಚ್ಚು ಪ್ರಕರಣಗಳನ್ನು ಪ್ರಕರಣದಲ್ಲಿ ಭಾಗವಹಿಸ್ತಾನೆ ಅಂದರೆ, ಒಬ್ಬ ಎಂ ಪಿ 365 ದಿನದಲ್ಲಿ ಏನನ್ನು ಕೆಲಸ ಮಾಡ್ತಿದ್ದ, ಅವನ ಜವಾಬ್ದಾರಿ ಏನು? ಈ ಪ್ರಕರಣದ ಬಗ್ಗೆ ಯಾಕೆ ಮಾತಾಡಲ್ಲ ಅಂತೇಳಿ ಪರಸ್ಪರ ಒಬ್ಬರೊಬ್ಬರು ದೂಷಿಸ್ತಿರ್ತಾರೆ. ಮಾತಾಡೋದಕ್ಕೆ ಏನಿದೆ ಅಲ್ಲಿ? ಅಸಹ್ಯ ಹುಟ್ಟಿಸುವ ಸಂಗತಿಗಳದು, ಬಹಳ ಅಸಹ್ಯ ಆಗುತ್ತೆ. ಆ ವರದಿಗಳನ್ನು ನೋಡಿದರೆ, ಆ ಟಿವಿಗಳಲ್ಲಿ ಬರುವಂಥ ಸುದ್ದಿಗಳನ್ನು ನೋಡಿದರೆ, ಒಬ್ಬ ಭಾರತದ ಪ್ರಧಾನಿಯ ಮಕ್ಕಳು ಮೊಮ್ಮಕ್ಕಳು ಹಿಡಿದ ದಾರಿಗಳು ಯಾವುದು ಅಂಥೇಳಿ. ಅಂದರೆ ಇಂತಹ ಸಂದರ್ಭದಲ್ಲಿ ಒಬ್ಬ ಹೆಣ್ಣನ್ನು ನಾವು ಸರಿಯಾಗಿ ಅರ್ಥ ಮಾಡ್ಕೊಳ್ಬೇಕಾದ ಹೇಗೆ, ಅವರ ಬೆನ್ನ ಹಿಂದಿನ ಕಥೆಗಳನ್ನು ಅರ್ಥ ಮಾಡ್ಕೊಳ್ಳೋದು ಹೇಗೆ, ಅವರು ಕುಟುಂಬವನ್ನು ರೂಪಿಸಿದ ಕಥೆಗಳೇ ಹೇಗಿದೆ, ಅವರು ತಮ್ಮ ಪತಿಯನ್ನು ತಮ್ಮ ಗಂಡನಿರನ್ನು ರಾಷ್ಟ್ರ ನಾಯಕನನ್ನಾಗಿ ರೂಪಿಸುವ ಹಿನ್ನೆಲೆಯ ಕಥೆಗಳೇನಿದೆ,
ಇದೆಲ್ಲವನ್ನು ನಾವು ಈ ಹಿನ್ನೆಲೆಯಲ್ಲಿ ಗಮನಿಸಬೇಕು ಅನ್ನುವಂಥದ್ದು ಬಹಳ ಮುಖ್ಯವಾದಂತಹ ಒಂದು ಸಂಗತಿ. ಈ ಹಿನ್ನೆಲೆಯಲ್ಲಿ ರಮಾಬಾಯಿ ಯಾಕೆ ಬಹಳ ದೊಡ್ಡವರಾಗ್ತಾರೆ ಅಂದರೆ, ಪೂನಾ ಒಪ್ಪಂದದ ಸಂದರ್ಭದಲ್ಲಿ ಅನಸೂಯ ಕಾಂಬ್ಳೆ ಒಂದು ಬಹಳ ಚೆನ್ನಾಗಿರುವಂತಹ ಒಂದು ಮುನ್ನುಡಿಯನ್ನು ಅದಕ್ಕೆ ಬರೆದಿದೆ. ಆ ಒಂದು ಗಾಂಧಿ ಜೊತೆಯ ಮಾತುಕತೆಗೆ ಹೊರಟಾಗ ತನ್ನ ಗಂಡನಿಗೆ ರಮಾಬಾಯಿ ಅವರು ಒಂದು ಸಲಹೆಯನ್ನು ಕೊಡ್ತಾರೆ. ಅಂದರೆ ಹಾವು ಸಾಯಬಾರ್ದು, ಕೋಲು ಮುರಿಬಾರ್ದು ಅನ್ನೋ ರೀತಿಯಲ್ಲಿ ನೀವು ಈ ಸಂದರ್ಭವನ್ನು ನಿಭಾಯಿಸಬೇಕು. ಅದನ್ನು ಅನಸೂಯ ಕಾಂಬ್ಳೆ ಮುನ್ನುಡಿಯಲ್ಲಿ ಅದನ್ನು ಉಲ್ಲೇಖಿಸ್ತಾರೆ. ಅದನ್ನು ಈ ಥರದ ಹಲವಾರು ಎಲ್ಲೆಲ್ಲಿ ತನ್ನ ಗಂಡನಿಗೆ ಸಲಹೆ ಸೂಚನೆಗಳನ್ನು ತನ್ನ ಅರಿವಿನ ಮಟ್ಟದಲ್ಲಿ ಕೊಡಲಿಕ್ಕೆ ಸಾಧ್ಯ ಆಗುತ್ತೋ ಅದೆಲ್ಲವನ್ನು ರಮಾಬಾಯಿ ನಿರ್ವಹಿಸ್ತಾ ಬಂದಿದ್ದಾರೆ ಅನ್ನೋದು ಬಹಳ ಮುಖ್ಯ. ಇನ್ನೂ ಆಕೆಯನ್ನು ಕುರಿತು ಚರಿತ್ರೆ ಇನ್ನೂ ತೆಗಿಬೇಕು, ಸಾಕಷ್ಟು ಸಂಗತಿಗಳು ಇನ್ನೂ ಹೊರಗಡೆ ಬರಬೇಕಾಗಿದೆ ಅನ್ನುವಂಥ ಸಂಗತಿ ಕೂಡ ಬಹಳ ಮುಖ್ಯ ಅಂಥೇಳಿ ಇದಿಷ್ಟು ಮಾತುಗಳನ್ನು ಹೇಳ್ತಾ ಅಶ್ವಿನಿಯವರ ಒಂದು ಪ್ರಯತ್ನದಿಂದ ಇಂತಹ ಒಂದು ಹೊಸ ಒಂದು ಒಳ್ಳೆಯ ಪುಸ್ತಕ ಕನ್ನಡಕ್ಕೆ ಕಾಲಿಟ್ಟಿದೆ. ಇದರ ಮೂಲಕ ಬೇರೆ ಬೇರೆ ರೀತಿಯಗಳು ಅಧ್ಯಯನಗಳು ರಮಾಬಾಯಿಯನ್ನು ಕುರಿತು ಆರಂಭ ಆಗಲಿ ಅಂಥೇಳಿ ಹೇಳ್ತಾ, ಇನ್ನು ಹೆಚ್ಚಿಗೆ ಮಾತಾಡಲಿಕ್ಕೆ ಹೋಗಲ್ಲ, 10 ನಿಮಿಷ ಹೇಳಿದರು ನನಗೆ ಮಾತಾಡಲಿಕ್ಕೆ. ಇದಾದ ನಂತರ ಮಿಸಸ್ ಅಂಬೇಡ್ಕರ್ ಅಂತೇಳಿ ಭಾಳ ಒಳ್ಳೆಯ ನಾಟಕ ಇದೆ. ರಮಾಬಾಯಿ ಅಂಬೇಡ್ಕರ್ ಅವರನ್ನು ಹಲವಾರು ದೃಶ್ಯಗಳಲ್ಲಿ ಗಂಡ ಹೆಂಡತಿಯ ನಡುವಿನ ಸಂಭಾಷಣೆಯಲ್ಲಿ, ಅಂಬೇಡ್ಕರ್ ಮತ್ತು ರಮಾಬಾಯಿಯ ನಡುವಿನ ಸಂಭಾಷಣೆಯಲ್ಲಿ ರಮಾಬಾಯಿ ವ್ಯಕ್ತಿತ್ವ ಏನು ಅನ್ನೋದು ಹಂತ ಹಂತವಾಗಿ ಇಲ್ಲಿ ಬಿಚ್ಚಿಕೊಳ್ತಾ ಹೋಗುತ್ತೆ. ಬಹಳ ಒಳ್ಳೆಯ ನಾಟಕ ಅದು. ಇದಾದ ನಂತರ ನಾಟಕವನ್ನು ನೋಡಿ ಅಂತ ಹೇಳ್ತಾ, ಇಷ್ಟು ಮಾತಾಡೋದಕ್ಕೆ ಮತ್ತು ಆ ಪುಸ್ತಕವನ್ನು ಓದೋದಕ್ಕೆ ಒಂದು ಅವಕಾಶವನ್ನು ಮಾಡಿಕೊಟ್ಟಂತಹ ಸುರೇಶ್ ಅವರಿಗೆ, ಅಶ್ವಿನಿಯವರಿಗೆ ಮತ್ತು ಎಲ್ಲ ಸಂಘಟಕರಿಗೆ ನಮಸ್ಕರಿಸಿ ನನ್ನ ಮಾತು ಮುಗಿಸ್ತೀನಿ. ನಮಸ್ತೆ.